ನಮಸ್ತೆ ಸ್ನೇಹಿತರೆ, ಕಲಿಕೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತು ನಾನು ನಿಮಗೆ ಸಿಹಿ ಕುಂಬಳಕಾಯಿ ಅಥವಾ ಚೀನಿಕಾಯಿ ಅಂತ ಏನಂತಾರೆ ಅದರಿಂದ ಪಾಯಸ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ನಾನು ಚೀನಿಕಾಯ್ದು ಸಿಪ್ಪೆ ಎಲ್ಲ ತೆಗೆದು ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಕಪ್ನಷ್ಟು ಚೀನಿಕಾಯಿನ ನಾನಿಲ್ಲಿ ತೊಗೊಂಡಿದ್ದೀನಿ. ಇವಾಗ ಇದನ್ನು ಒಂದು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೇ ಸ್ವಲ್ಪ ನೀರು ಹಾಕ್ಕೊಂಡು ಮುಚ್ಚಳ ಹಾಕಿ ಒಂದು ವಿಸಿಲ್ ಬರೆಸ್ತೀನಿ. ಇದು ಬೇಗ ಬೇಯುತ್ತೆ, ನೀವು ಬೇಕಿದ್ರೆ ಪಾತ್ರೆಯಲ್ಲಾದರೂ ಬೇಯಿಸ್ಕೊಳ್ಬೋದು. ಇವಾಗ ಒಂದು ಮಿಕ್ಸಿ ಜಾರ್ಗೆ ಅರ್ಧ ಕಪ್ನಷ್ಟು ತೆಂಗಿನ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೇ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಇವಾಗ ರುಬ್ಬಿರುವಂಥ ತೆಂಗಿನಕಾಯಿ ತುರಿನ ಈ ಥರ ಸೋಸ್ಕೊಳ್ತಾ ಇದ್ದೀನಿ. ಇವಾಗ ಅದೇ ತೆಂಗಿನಕಾಯಿ ತುರಿನ ಮತ್ತೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮತ್ತೆ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ರುಬ್ಕೊಳ್ತೀನಿ. ಇವಾಗ ಮೊದಲಿನ ಹಾಲನ್ನ ಒಂದು ಗ್ಲಾಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಎರಡನೇ ಸರಿ ರುಬ್ಬಿಟ್ಕೊಂಡಂತಹ ತೆಂಗಿನ ತುರಿನ ನಾನು ಮತ್ತೆ ಸೋಸ್ಕೊಳ್ತಾ ಇದ್ದೀನಿ. ಈ ಎರಡು ಹಾಲನ್ನ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ, ಸಪ್ರೇಟಾಗಿ ಇಟ್ಕೊಳ್ಳಿ. ನೋಡಿ, ಇವಾಗ ಸೋಸ್ಕೊಂಡಿದ್ದೀನಿ. ಇದು ಇವಾಗ ಒಂದು ವಿಸಿಲ್ ಆಗಿದೆ. ನೋಡಿ, ಇಷ್ಟು ಬೆಂದರೆ ಸಾಕು, ಜಾಸ್ತಿ ಬೇಯಿಸೋಕ್ಕೆ ಹೋಗಬೇಡಿ. ಅದಕ್ಕೆ ನಾನು 8 ತುಂಡಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಚಿಟಕಿ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಸ್ಟೌವ್ ಮೇಲೆ ಇಟ್ಟು ಬೆಲ್ಲ ಎಲ್ಲ ಕರಗೋ ತನಕ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಈ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಬೇಕು. ಅಲ್ಲಿ ತನಕ ನೀವು ಮೀಡಿಯಂ ಫ್ಲೇಮಲ್ಲಿ ಇದನ್ನು ಬೇಯಿಸ್ಕೊಳ್ಬೇಕು. ನೋಡಿ, ಇವಾಗ ಬೆಲ್ಲ ಎಲ್ಲ ಕರಗಿದೆ. ಇವಾಗ ಇದಕ್ಕೇ ನಾನು ಎರಡನೇ ಬಾರಿ ತೆಗೆದಿಟ್ಕೊಂಡಂತಹ ತೆಂಗಿನ ತುರಿಯ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು. ನೋಡಿ, ಇವಾಗ ಕುದೀತಾ ಇದೆ. ಇವಾಗ ಸ್ಟೌವ್ನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಇವಾಗ ಇನ್ನೊಂದು ಕಡೆ ಒಂದು ಬಾಣಲೆಗೆ 2 ಟೇಬಲ್ ಸ್ಪೂನ್ನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೇ ಸ್ವಲ್ಪ ದ್ರಾಕ್ಷಿ ಮತ್ತು ಗೋಡಂಬಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇಷ್ಟು ಫ್ರೈ ಆದರೆ ಸಾಕು, ದ್ರಾಕ್ಷಿ ಎಲ್ಲ ಉಬ್ಬಿದೆ, ಇಷ್ಟಾದರೆ ಸಾಕು. ಇವಾಗ ಇದನ್ನು ಒಂದು ಪ್ಲೇಟಿಗೆ ತಗೊಳ್ತಾ ಇದ್ದೀನಿ. ಇವಾಗ ಅದೇ ಬಾಣಲೆಗೆ ಮತ್ತೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು 2 ಟೇಬಲ್ ಸ್ಪೂನ್ನಷ್ಟು ಗೋಧಿ ಹುಡಿ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟು ಹಾಕ್ಕೊಂಡು ಇದನ್ನು ಮತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈ ಗೋಧಿ ಹುಡಿದು ಸ್ಮೆಲ್ಲೆಲ್ಲ ಹೋಗಬೇಕು, ಅಲ್ಲಿ ತನಕ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಇವಾಗ ಇದಾಗಿದೆ, ಸ್ಟೌವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಈ ಕುಕ್ಕರ್ಗೆ
ಫ್ರೈ ಮಾಡಿಟ್ಕೊಂಡಂತಹ ಗೋಧಿ ಹಿಟ್ಟನ್ನು ನೀರಲ್ಲಿ ಹಾಕಿ ನಾನು ಚೆನ್ನಾಗಿ ಕಲಸಿದ್ದೀನಿ. ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದೇನಕ್ಕೆ ನಾನು ನೀರಲ್ಲಿ ಹಾಕಿದ್ದೀನಿ ಅಂದರೆ ಡೈರೆಕ್ಟಾಗಿ ಹಾಗೇ ಹಾಕಿದರೆ ಗಂಟು ಗಂಟು ಬರುತ್ತೆ, ಅದಕ್ಕೋಸ್ಕರ. ಇವಾಗ ಇದಿಷ್ಟನ್ನು ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಕುದಿಸ್ಕೊಳ್ಬೇಕು. ನೋಡಿ ಇವಾಗ ಇದು ಕುದೀತಾ ಇದೆ. ಈ ಗೋಧಿ ಹುಡಿ ಹಾಕೋದ್ರಿಂದ ಪಾಯಸ ತಣ್ಣಗಾದಮೇಲೆ ಸ್ವಲ್ಪ ದಪ್ಪ ಬರ್ತದೆ, ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೇ ನಾನು ಮೊದಲೇ ತೆಗೆದಿಟ್ಕೊಂಡಂತಹ ತೆಂಗಿನಕಾಯಿ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಫ್ರೈ ಮಾಡಿಟ್ಕೊಂಡಂತಹ ಗೋಡಂಬಿ ದ್ರಾಕ್ಷಿನೂ ಹಾಕ್ಕೊಂಡು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಈ ತೆಂಗಿನಕಾಯಿನ ಫಸ್ಟ್ ಹಾಲು ಹಾಕ್ಕೊಂಡ್ಮೇಲೆ ನೀವು ಕುದಿಸೋಕ್ಕೆ ಹೋಗಬೇಡಿ, ಸ್ಟವ್ ಆಫ್ ಮಾಡ್ಕೊಬೇಡಿ. ನೋಡಿದ್ರಲ್ಲ ಸ್ನೇಹಿತರೆ ಎಷ್ಟು ಸುಲಭವಾಗಿ ಚೀನಿಕಾಯಿಂದ ಪಾಯಸ ಮಾಡ್ಬೋದು ಅಂತ. ನೀವು ಒಂದ್ಸರ್ತಿ ಟ್ರೈ ಮಾಡಿ ನೋಡಿ ಹಾಗೆ ಹೇಗಿತ್ತು ಅಂತ ನಮಗೆ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದನ್ನ ಖಂಡಿತ ಮರಿಬೇಡಿ. ಧನ್ಯವಾದಗಳು.